ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ. ನೋಡಿ, ಬೆಳಗ್ಗೆ ಬಾಗಿಲೆಲ್ಲ ತೊಳೆದಾ ಇತ್ತು. ಬೆಳಗ್ಗೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಕುಂಕುಮ ಹಚ್ಚಿದ್ರೆ ಅದೊಂದು ಕಳೆನ ಬೇರೆ ಅಂತ ಹೇಳ್ಬೋದು. ಬೇಗನೆ ಆಯ್ತು ಇವತ್ತು, ಯಾಕಂದರೆ ಶುಕ್ರವಾರ ಅಮಾವಾಸ್ಯೆ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಇವತ್ತು ಸ್ಪೆಷಲ್ ಪೂಜೆ ಅಂತ ಹೇಳ್ಬೋದು. ನಾನು ಅಮಾವಾಸ್ಯೆಗೆ ಮತ್ತು ಶುಕ್ರವಾರದ ದಿವಸ ಮಿಸ್ ಮಾಡ್ದೆ. ಒಂದೆರಡು ಗಂಟೆ ಟೈಮ್ ತೊಗೊಂಡು ಚೆನ್ನಾಗಿ ಪೂಜೆ ಮಾಡಿರ್ತೇನೆ. ರಂಗೋಲಿನೂ ಎಲ್ಲ ಹಾಕಿ ಆಗೈತೆ ನೋಡಿರಿ. ಸ್ವಲ್ಪ ಚಳಿನೂ ಕಡಿಮೆ ಆಗೈತೆ ಅಂತ ಹೇಳ್ಬೋದು. ಬೆಳಗ್ಗೆ ಎಳಾಕನ ಒಂಥರ ಭಯ ಅನ್ಸೋದು, ಅಷ್ಟು ಚಳಿ ಅನ್ಸೋದು. ಒಂದು ತಿಂಗಳಿಂದ ಸಂಕ್ರಾಂತಿ ಕಳೆದ್ಮೇಲೆ ಸ್ವಲ್ಪ ಚಳಿ ಕಡಿಮೆ ಆಗೈತಿ, ಬಿಸಿಲು ಜಾಸ್ತಿ ಆಗೈತೆ ಅಂತ ಹೇಳ್ಬೋದು. ಬ್ಯಾಸಗಿ ಟೈಮ ಬಂದತ್ತೇನೋ ಅನ್ನೋ ಥರ ಬಿಸಿಲು ಶುರು ಆಗೈತಿ. ಸ್ವಲ್ಪ ಮಂಜುನೂ ಕಡಿಮೆ ಅನ್ಸತ್ತೈತ್ರಿ ನೋಡಿರಿ. ಬಿಸಿಲು ಆಲ್ರೆಡಿ ಬಿದ್ದೈತಿ 7 ಗಂಟೆ ಅನ್ನೋಷ್ಟೊತ್ತಿಗೆ. ಮೊದಲ 7 ಗಂಟೆ ಅಂದ್ರೆ ಮಂಜು ಕವ್ದಂಗೆ ಅನಿಸೋದು. ಎಷ್ಟೇ ಹುಷಾರಿಲ್ಲ, ನನಗೆ ಆಗೋದಿಲ್ಲ ಅನ್ನೋ ಥರ ಇದ್ರೂ ಬಾಗಿಲು ತೊಳೆಯೋದು ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಮತ್ತು ಜೊತೆಗೆ ಏನಪ್ಪ ಅಂದರೆ ಇವತ್ತು ಪುಳಿಯೋಗರೆ ಮಾಡತ್ತೇನೆ. ಪುಳಿಯೋಗರೆ ಮಾಡೋದಂತೂ ಭಾಳ ಕಡಿಮೆ, ನಾನು ಚಿತ್ರಾನ್ನ ಪುಳಿಯೋಗರೆ ಭಾಳ ದಿವಸ ಆಗಿತ್ತು ಪುಳಿಯೋಗರೆ ಮಾಡ್ದೆ. ನನ್ನ ಬಿಟ್ಟರೆ ಮನ್ಯಾಗ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಈ ಪುಳಿಯೋಗರೆನ. ಸೊ ನಾನಂತೂ ಪುಳಿಯೋಗರೆ ತಿನ್ನೋದಿಲ್ಲ, ಹಾಗಾಗಿ ನಾನು ಓಟ್ಸ್ ಮಾಡ್ಕೊಂಡು ತಿನ್ನಬೇಕಂತ ಅಂದ್ಕೊಂಡೇನಿ. ಹಾಗಾಗಿ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡೇನಿ, 3 ಜನಕ್ಕೆ ಆಗುವಷ್ಟು. ಅದಾದಮೇಲೆ ನೋಡಿ, ಫ್ರೆಶ್ ಆಗಿ ಸೊಪ್ಪು ಬಂದಿತ್ತು. ಒಂದು 4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ. ಒಂದು 4 ಕಟ್ಟು ತೊಗೊಂಡ್ಬಿಟ್ರೆ ಒಂದು 10 ದಿವಸ ಬರ್ತದೆ ನನಗೆ. ಆಮೇಲೆ ಮೆಂತ್ಯ ಪಲ್ಯ ಮಾಡ್ಬೇಕು ಅಂದ್ಕೊಂಡೇನಿ ಜೋಳದ ರೊಟ್ಟಿಗೆ. ಸೊ ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಜಾಸ್ತಿ, ಒಂದು 6 ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡೇನಿ. ಜೋಳದ ರೊಟ್ಟಿಗೆ ಮಸ್ತ್ ಆಗ್ತದೆ ರೀ ಮೆಂತ್ಯ ಸೊಪ್ಪಿನ ಪಲ್ಯ. ಮತ್ತು ಎಷ್ಟನ್ನೆಲ್ಲ ಒರೆಸ್ಬೇಕಪ್ಪ, ಬೇಗ ಚಿಂಟು ಶ್ರೇಯಸ್ ಹೋಗುವಷ್ಟರ ಒಳಗಡೆ ನಾನು ನೆಲ ಒರೆಸ್ಬೇಕು ಅಂತ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ, ಅವ್ರು ಹೋದ್ಮೇಲೇ ಅದಾಗೋದು. ಮತ್ತು ನಾನು ಈ ಕಡೆ ಎಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಚಿಂಟು ಲೇಟ್ ಆಗ್ತಿರ್ತೈತಿ. ಅವರಿಬ್ಬರನ್ನು ಕಳಿಸಿದಾದ್ಮೇಲೇ ನೆಲ ಒರೆಸೋದು ಗುಡಿಸೋದು ಆಗೋದು ನನಗೆ. ಮತ್ತು ಅಮಾವಾಸ್ಯೆ ದಿವಸ ಒಂದು ಟಿಪ್ ಹೇಳ್ತೇನೆ ನಾನು ನಿಮ್ಗೆ, ನಿಮ್ಮ ಮನೆಯೊಳಗೆ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕಪ್ಪ, ಮನೆಯೊಳಗೆ ಒಂಥರ ಸುಖ ಶಾಂತಿ, ಮನೆಯೊಳಗೆ ಒಂದು ನೆಮ್ಮದಿ ಇರಬೇಕು ಅಂದ್ರೆ ಒಂದು ಟಿಪ್ ಹೇಳ್ತೇನೆ. ನೆಲ ಒರೆಸ್ಬೇಕಾದ್ರೆ ಕಲ್ಲುಪ್ಪನ್ನು ಸೇರಿಸಿ ನೀವು ನೆಲ ಒರೆಸ್ರಿ ಅಮಾವಾಸ್ಯೆ ದಿವಸ ಮತ್ತು ಶುಕ್ರವಾರದ ದಿವಸ. ನಾನು ಅಷ್ಟ ಶುಕ್ರವಾರ ಮತ್ತು ಅಮಾವಾಸ್ಯೆ ದಿವಸ ಮಿಸ್ ಮಾಡ್ದೆ, ಕಲ್ಲುಪ್ಪನ್ನು ಸೇರಿಸಿ ನೆಲ ಒರೆಸ್ತೀನಿ. ಇದರಿಂದ ನಮ್ಮ ಮನೆಯೊಳಗಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗ್ತೈತಿ, ಮನೆಯೊಳಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತೈತೆ ಅಂತ ಹೇಳ್ಬೋದು. ಇಷ್ಟು ಮಾರ್ನಿಂಗ್ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನೋಡ್ರಿ, ಈಗ 10 ಗಂಟೆ ಆಗೈತಿ, ಇನ್ನು ಪೂಜೆ ಮಾಡಬೇಕು. ನೆನ್ನೆ ನಾನೆಲ್ಲ ಪೂಜಾ ಸಾಮಗ್ರಿ ಎಲ್ಲ ತೊಳೆದಿಟ್ಟೇನಿ. ಸೊ ಹಂಗಾಗಿ ಟೆನ್ಷನ್ ಇಲ್ಲ, ಸೀದಾ ಪೂಜೆ ಮಾಡಬೇಕಷ್ಟ. ಮತ್ತು ನನಗೆ ಲಾಸ್ಟ್ ಶುಕ್ರವಾರ ಪೂಜೆದೊಂದು ವ್ಲಾಗ್ ಹಾಕಿದ್ನಲ್ಲ, ಅದರೊಳಗೆ ನನಗೆ ಹೇಳಿದರು ಅಂದ್ರೆ ಶುಕ್ರವಾರ ನೀವು ಕಳ್ಸಕ್ಕೆ ಕದಲಿಸ್ಬಾರ್ದು, ಗುರುವಾರನ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂದಿದ್ರು. ಸೊ ನೆನ್ನೆ ಹೆಂಗೂ ನಾನು ಫ್ರೀನೇ ಇದ್ನಲ್ಲ, ಸಾಯಂಕಾಲ ವಾಕ್ ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ನಿ. ಮತ್ತು ಈಗ ಹೂ ಎಲ್ಲ ರೆಡಿ ಅದಾವು. ಹಳೆ ಹೂ ಸ್ವಲ್ಪ ಇತ್ತು, ಇನ್ನೇನಿಲ್ಲ. ನೆನ್ನೆ ಸ್ವಲ್ಪ ಸಾಯಂಕಾಲ ಫ್ರೆಶಾಗಿ ಹೂ ತರಿಸಿಟ್ಕೊಂಡೇನಿ, ಪೂಜೆ ಮಾಡಬೇಕಷ್ಟೆ. ನಾವು ಊರ ಕಡೆ ಎಲ್ಲ ಅಮಾವಾಸ್ಯೆಗೆ ಗಾಡಿ ಎಲ್ಲ ತೊಳಿತಾರೆ, ಬಟ್ ಇಲ್ಲಿ ಯಾರೂ ತೊಳೆಯಂಗಿಲ್ಲ. ನಾನು ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ, ಅಲ್ಲಿ ಅಮಾವಾಸ್ಯೆ ಬಂದ್ರೆ ಹಳ್ಳಿಯೊಳಗೆಲ್ಲ ಬೇಳೆ ಹೋಳಿಗೆ ಕಡುಬು ಎಲ್ಲ ಮಾಡ್ತಾರೋ, ಮತ್ತು ಏನೋ ಒಂದು ಬೇಳೆ ದಿನಾದ್ರೂ ಒಂದು ಸ್ವೀಟ್ ಮಾಡ್ತಾರೋ, ಬಟ್ ಇಲ್ಲೆಲ್ಲ ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಷ್ಟೇ, ಗಾಡಿ ಎಲ್ಲ ತೊಳೆಯೋದು ನೋಡಿಲ್ಲ ನಾನು. ಮತ್ತು ಸಿಟಿಯೊಳಗೆ ಯಾವ ಹಬ್ಬ ಇದ್ರೂ ಗೊತ್ತಾಗಂಗಿಲ್ಲ, ಏನೋ ಸ್ಪೆಷಲ್ ಅಡುಗೆ ಮಾಡ್ಕೊಳ್ಳೋದು, ನಮ್ಮ ಮನೆಯೊಳಗೆ ನಾವು ತಿನ್ನೋದು. ಊರ ಕಡೆ ಆದರೆ ಅದು ಒಂಥರ ಹಬ್ಬದ ಕಳೆನ ಬೇರೆ ಇರ್ತೈತಿ. ನಾವು ಅಡುಗೆ ಮಾಡಿರ್ತೇವೆ, ಎಲ್ಲ ರಿಲೇಟಿವ್ಸ್ ಮನೆಗೆ ಬರ್ತಿರ್ತಾರೋ, ಮತ್ತು ಬಾಜುದವ್ರಿಗೇನೋ ಸ್ಪೆಷಲ್ ಮಾಡಿದ್ ಕೊಟ್ಟಿರ್ತೇವೆ, ಹಂಗಾಗಿ ಅದೊಂದು ಹಬ್ಬದ ಕಳೆ ಬೇರೆ. ಬಟ್ ಸಿಟಿಯೊಳಗೆ ನಾವು ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು, ಅದ ಒಂದು ದೊಡ್ಡ ಹಬ್ಬ ಆಗಿಬಿಡ್ತೈತಿ. ಹಂಗೆ ನೆನ್ನೆ ಸಂಜೆ ಎಲ್ಲ ತೊಳೆದಿಟ್ಟಿದ್ನಿ ನೋಡ್ರಿ. ದೀಪ ಅಷ್ಟು ತೊಳೆದಿರಲಿಲ್ಲ, ಜಗಲಿ ಮೇಲೆ ದೀಪ ಹಚ್ಚಬೇಕಲ್ಲ, ಹಾಗಾಗಿ ದೀಪ ಅಷ್ಟು ಹಚ್ಚಿಟ್ಟಿದ್ದೆ ಸಾಯಂಕಾಲ. ಸೊ ಅವಷ್ಟು ತೊಳೆದಿಟ್ಟೇನೆ ಈಗ ಜಸ್ಟು. ಮತ್ತು ಈ ಫೋಟೋ ನೋಡಿರಿ, ನನ್ನ ಮದುವೆಗಿಂತ ಮುಂಚೆಯಿಂದ ಐತಿ. ನಮ್ಮ ಮನೆಯವರು ಬ್ಯಾಚುಲರ್ ಇದ್ದಾಗಿಂದ ಆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರು, ಅದೊಂದು ಫೋಟೋ ಬಿಟ್ಟರೆ ಏನೂ ಇರಲಿಲ್ಲ. ನಾನು ಬಂದಮೇಲೆ ದೇವ್ರ ಪೂಜೆ ಸಾಮಗ್ರಿ ಆಗಲಿ ಎಲ್ಲ ಒಂದೊಂದೇ ಮಾಡಿದ್ದೇನೆ. ಹಂಗೆ ಲಾಸ್ಟ್ ಫ್ರೈಡೇ ಪೂಜಾ ವ್ಲಾಗ್ದು ಏನು ಹಾಕಿದ್ನಲ್ಲ, ಅದರೊಳಗೆ ಈ ಬಿಂದಿಗೆ ತೋರಿಸಿದ್ನಿ. ನನ್ನ ಕೆಲವೊಬ್ಬರು ಕಮೆಂಟ್ ಮಾಡಿದರು ಈ ಬಿಂದಿಗೆ ಎಲ್ಲಿ ತೊಗೊಂಡಿರಿ ಅಂಥೇಳಿ. ನಾನು ಇದನ್ನು ಬೈಲಹೊಂಗಲದೊಳಗೆ ತೊಗೊಂಡಿದ್ನಿ. ಹಂಗೆ ಮಾರ್ಕೆಟ್ಗೆ ಹೋದಾಗ ಇದು ಭಾಳ ಇಷ್ಟ ಆಯ್ತು ನನಗೆ ನೋಡಿ. ಇದು ಒಂದೇನೂ ಇಲ್ಲ ಪೂರ್ತಿ ಈ ಬಿಂದಿಗೆ, ನೋಡಿದ ತಕ್ಷಣ ತೊಗೋಬೇಕು ಅನ್ಸಕ್ಕೆ ಆಯಿತು. ಆಮೇಲೆ ಬಿಟ್ಟು ಬಂದೆ ನಾನು ಮನೆಗೆ, ಬ್ಯಾಡ ಅಂಥೇಳಿ.
ಮನೆಗೆ ಹೋದ್ಮೇಲೆ ನನಗೆ ತೊಗೋಬೇಕಪ್ಪ ಅಂತ ಅದು ಒಂದು ಥರ ತಲೆಯೊಳಗೆ ಹೋಗ್ತಾ ಭಾಳ ಚಂದಿತ್ತು. ಮತ್ತು ಇನ್ನೊಂದು ಸರಿ ಮಾರ್ಕೆಟ್ಗೆ ಹೋದಾಗ ತೊಗೊಂಡ್ನಿ. ಇದ್ರ ಪ್ರೈಸು 2,000. ದೇವ್ರ ಮನೆ ಒಳಗೆ ತುಂಬಿದ ಕೊಡ ಇರಬೇಕಂತಾರೆ, ಸೊ ಹಾಗಾಗಿ ಅದರಾಗ ನೀರು ತುಂಬಿ ಇಟ್ಟಿರ್ತೇನೆ ನಾನು. ಆ ಬಿಂದಿಗೆ ಪ್ರೈಸು 2,000 ಕೊಟ್ಟಿದ್ದೆ ನಾನು. ಆಮೇಲೆ ಈ ಕಳಸನೂ ಅಷ್ಟೇ, ನಾನು ಬೈರಂಗುಲ್ದಾಗನೇ ತೊಗೊಂಡಿದ್ದೀನಿ. ಮಾರ್ಕೆಟಿಗೆ ಸುತ್ತಾಡೋಕೆ ಹೋದಾಗ ಏನು ಚಂದ ಕಾಣಿಸ್ತಾವಲ್ಲ ಅದನ್ನು ನಾನು ಮಿಸ್ ಮಾಡ್ದೆ ತೊಗೋತೀನಿ. ನಾನು ನನಗೋಸ್ಕರ ತೊಗೊಳ್ಳಿಲ್ಲ ಅಂದ್ರೂ ಮನೆಗೆ ಬೇಕಾಗಿರೋ ಐಟಮ್ಸ್ ಮಾತ್ರ ನನಗೆ ಭಾಳ ಇಂಟ್ರೆಸ್ಟು. ಹಂಗೆ ಪಿತಾಂಬರ್ ಹಚ್ಚಿ ನಾನು ತಿಕ್ಕಿದ್ರೆ ಆಗಿ ಬರೋಂಗಿಲ್ಲ ನೋಡಿರಿ. ಲಾಸ್ಟ್ ವೀಕ್ ನಾನು ಪಿತಾಂಬರ್ ಹಚ್ಚಿ ತಿಕ್ಕಿದ್ನಿ. ಅವಾಗ ಈ ಥರ ಫುಲ್ ಕೈಯೆಲ್ಲ ಒಂಥರ ಗೆರೆ ಗೆರೆ ಬಿಟ್ಕೊಡೋಂಗಾಗಿತ್ತು, ಕೊರ್ದಂಗೆ ಅನ್ಸತ್ತಿತ್ತು. ಹಾಗಾಗಿ ಪ್ರತಿ ವಾರ ನಾನು ಗ್ಲೌಸ್ ಹಾಕಿನೇ ನಾನು ಎಲ್ಲ ಪೂಜಾ ಸಾಮಗ್ರಿನ ತೊಳೆಯೋದು. ಪಿತಾಂಬರ್ ಹಚ್ಚೋದಾದ್ರೆ ಹುಣಸೆ ಹಣ್ಣು ಹಚ್ಚಿ ತಿಕ್ಕೋದಾದ್ರೆ ಏನು ತೊಂದರೆ ಇಲ್ಲ, ಪಿತಾಂಬರ್ ಮಾತ್ರ ಅಲರ್ಜಿ ಆಗ್ತದೆ ನನಗೆ. ಹಂಗೆ ಕೆಲವೊಬ್ರು ಹೇಳ್ತಾರೋ, ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿರ್ತೀವಿ, ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀವಿ, ಅಲ್ಲಿ ಹೋದಾಗೆಲ್ಲ ಫೋಟೋ ತರೋದು, ವಿಗ್ರಹ ತರೋದು ಆ ಥರ ಮಾಡಬಾರ್ದು. ಪೂಜಾ ಮೂರ್ತಿ ಎಲ್ಲ ನಾವು ತೊಗೋತೇವಲ್ಲ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ, ಅದನ್ನು ಕೇಳಿಸಿ ನೋಡಿ ತೊಗೋಬೇಕಂತಾರು. ಹಂಗೆ ತೊಗೊಂಡು ಬಂದು ಪೂಜೆ ಮಾಡಬಾರ್ದು, ಆಗಿ ಬರ್ತೈತೆ ಆಗಿ ಬರೋಂಗಿಲ್ಲ ಅಂತಾರೆ. ಹಾಗಾಗಿ ನಮ್ಮ ಮನೆ ದೇವರು ಮತ್ತು ಕಳಶ ಅಷ್ಟೇ ನಾನು ಪೂಜೆ ಮಾಡೋದು, ಎಕ್ಸ್ಟ್ರಾ ಏನು ಇಟ್ಕೊಂಡಿಲ್ಲ. ಮತ್ತು ಬೋರ್ ಪೂಜೆನೂ ಅಷ್ಟೇ, ಅಮಾವಾಸ್ಯೆಗೆಲ್ಲ ಮಿಸ್ ಮಾಡಬಾರ್ದು ಅಂತ ನಮ್ಮ ಅವ್ವ ಹೇಳ್ತಿರ್ತಾಳೆ ಫೋನ್ ಮಾಡಿದಾಗೆಲ್ಲ, ಅಮಾವಾಸ್ಯೆಗೆಲ್ಲ ಮಿಸ್ ಮಾಡಬೇಡವಾ ಬೋರ್ ಪೂಜೆ ಮಾಡು ಅಂತೇಳಿ. ಸೊ ಹಾಗಾಗಿ ಬೋರ್ ಪೂಜೆನೂ ನಾನು ಮಿಸ್ ಮಾಡೋದಿಲ್ಲ. ಗಂಗಾವನ್ನ ಬಿಡಬೇಡ, ಗಂಗೆ ಪೂಜೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಮಾವಾಸ್ಯೆಗೊಮ್ಮೆ ನಾನು ಬೋರ್ ಪೂಜೆನೂ ಮಾಡಿರ್ತೇನೆ, ಜೊತೆಗೆ ಸ್ಟೌನು ನಾನು ಪೂಜೆ ಮಾಡ್ತೇನೆ. ಶುಕ್ರವಾರ ಅಮಾವಾಸ್ಯೆಗೆ ಮಿಸ್ ಮಾಡೋದಿಲ್ಲ. ಕೆಲವೊಬ್ಬರೆಲ್ಲ ಡೈಲಿ ಮಾಡ್ತಾರೋ, ನನಗೆ ಆಗಂಗಿಲ್ಲ. ಅಮಾವಾಸ್ಯೆಗೆ ಮತ್ತು ಶುಕ್ರವಾರಕ್ಕೆ ಮಾತ್ರ ನಾನು ಮಿಸ್ ಮಾಡ್ದೆ, ಪೂಜೆ ಮಾಡೇ ಮಾಡಿರ್ತೇನೆ ಸ್ಟೌ ಮತ್ತು ಬೋರ್ದು. ಆಮೇಲೆ ನಾನು ಇದನ್ನು ನೋಡ್ರಿಲ್ಲ, ಧೂಪ ಹಾಕಕ್ಕಂತ ತೊಗೊಂಡಿದ್ನಿ. ಊರಾಗಿನ ತೊಗೊಂಡು ಬಂದೇನೆ, ಅದನ್ನು ಹೊತ್ಕೊಂಡು ಬಂದೇನೆ ಅಲ್ಲಿಂದ. ಆದರೆ ಇಲ್ಲಿ ಎಲ್ಲಿ ಕೆಂಡ ಆಗಲಿ ಏನು ಸಿಗಂಗಿಲ್ಲ. ಇದನ್ನು ನಾನು ಧೂಪ ಹಚ್ಚಕ್ಕೆ, ಕಪ್ ಧೂಪ ಹಚ್ಚಕ್ಕೆ ನಾನು ಯೂಸ್ ಮಾಡ್ತೇನೆ. ಮನ್ಯಾಗ ಊದ ಹಾಕೋದು ಅಥವಾ ಈ ಸಾಂಬ್ರಾಣಿ ಹೊಗೆ ಹಾಕೋದು ಭಾಳ ಚಲೋ ಅಂತಾರೆ. ಇಲ್ಲಿ ಇಡ್ಲಿ ಎಲ್ಲಿ ಸಿಗ್ತಾವ್ರಿ, ಹಾಗಾಗಿ ಕಪ್ ಧೂಪನ ಹಚ್ಚಿಬಿಡ್ತೇನೆ. ಅದು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡ್ತೈತೆ ಅಂತ ಹೇಳ್ಬೋದು. ಮತ್ತು ನೀವು ಈ ಥರ ಪೂಜೆ ಮಾಡೋವಾಗ ಮಾಡಿದಾದ್ಮೇಲೆ ಈ ಧೂಪನ ಹಾಕಲಿ ಅಥವಾ ನೀವು ಈ ಊದನ ಹಾಕಲಿ ಅಥವಾ ಈ ಸಾಂಬ್ರಾಣಿ ಹೊಗೆನ ಹಾಕಲಿ, ಮನೆಯೊಳಗೆ ಯಾವುದೇ ಮೂಲಿನೂ ಬಿಡ್ದಂಗೆ ಈ ಥರ ನಾವು ಹೊಗೆನ ಎಲ್ಲ ಕಡೆ ಹಾಕಬೇಕು ನೋಡಿರಿ. ಈ ಥರ ನಾನು ಯಾವ ಮೂಲೆನೂ ಬಿಡ್ದಂಗೆ ಶುಕ್ರವಾರ ಈ ಥರ ಅಮಾವಾಸ್ಯೆ ಟೈಮ್ದಾಗ ಎಲ್ಲ ಕಡೆ ಕಪ್ಪು ಧೂಪದ ಹೊಗೆನ ಎಲ್ಲ ಮನೆ ತುಂಬ ನಾನು ಹಾಕಿರ್ತೇನೆ ನೋಡಿರಿ. ಈ ಥರ ಮೂಲೆ ಮೂಲೆನೂ ಬಿಡಬಾರ್ದು, ಯಾಕಂದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ಮೂಲೆ ಎಲ್ಲ ಕಡೆ ಇರ್ತೈತೆ ಅಂತ ಹೇಳ್ತಾರೆ ರೀ. ಅಂದರೆ ಬೇರೆಯವರ ಕೆಟ್ಟ ದೃಷ್ಟಿನ ಆಗಲಿ, ಒಂದು ಏನೇ ಒಂದು ಮಾಟ ಮಂತ್ರ ಈ ಥರ ಕೆಟ್ಟ ದೃಷ್ಟಿ ಆಗಬಾರ್ದಪ್ಪ ಅಂದರೆ ಮನೆ ತುಂಬ ನಾವು ಈ ಧೂಪದ್ದು ಹೊಗೆನ ಹಾಕಬೇಕು ಎಲ್ಲ ಕಡೆ ನೋಡಿರಿ. ಈ ಥರ ಒಂದೊಂದು ಮೂಲೆನೂ ಬಿಡ್ದ ಹಾಕಬೇಕು. ಮೇನ್ ಅಮಾವಾಸ್ಯೆ ಒಳ್ಳೆ ಪವರ್ಫುಲ್ ಡೇ ಅಂತ ಹೇಳ್ಬೋದು. ಈ ಥರ ಎಲ್ಲ ಪೂಜೆ ಮಾಡಿದ್ರೆ ಮನೆ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿ ಇರೋದಿಲ್ಲ. ನಾನು ನಂಬ್ತಿರ್ಲಿಲ್ಲ, ಬರ್ತಾ ಬರ್ತಾ ಗೃಹಿಣಿ ಆದಮೇಲೆ ಇದೆಲ್ಲ ನನ್ನ ಜವಾಬ್ದಾರಿ ಮಾಡಬೇಕು, ಮನೆಗೆ ಚಲೋ ಆಗಬೇಕು ಅಂಥೇಳಿ ನಾನು ಮಾಡ್ತಿರ್ತೇನೆ. ಈ ಥರ ಪೂಜೆ ಮಾಡೋದ್ರಿಂದ ಮನೆಯೊಳಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬರೋದಿಲ್ಲ, ನೆಗೆಟಿವ್ ಎನರ್ಜಿ ಅನ್ನೋದು ಬಂದು ಸೇರ್ಕೊಳ್ಳೋದಿಲ್ಲ. ಹಂಗೆ ಫೈನಲಾಗಿ ಪೂಜೆ ಯಾವ ರೀತಿ ಮಾಡೇನೆ ಅಂತ ತೋರಿಸತ್ತೇನೆ ನೋಡಿರಿ. ತುಂಬಿದ ಕೂಡ ನಾನು ಈ ಕಡೆ ಬಾಗಿಲು ಹಿಂದಿಟ್ಟಿರ್ತೇನೆ. ಮತ್ತು ಮಿಸ್ ಮಾಡ್ದೆ ಶುಕ್ರವಾರ ಮತ್ತು ಅಮಾವಾಸ್ಯೆಗೆ ನಾನು ಕಾಯಿ ಒಡೆದ ಹೊಡೆದಿರ್ತೇನೆ ನೋಡಿರಿ. ಈ ಥರ ಆಗೈತಿ ಪೂಜೆ. ನಾನು ಆಲ್ರೆಡಿ ಹೇಳ್ದಂಗೆ ಲಿಮಿಟೆಡ್ ಪೂಜಾ ಸಾಮಗ್ರಿನ ಇಟ್ಕೊಂಡೇನಿ. ತೊಳೆಯೋದನ್ನು ಟೈಮ್ ಭಾಳ ಬೇಕಾಗ್ತತಿ, ಜೊತೆಗೆ ಸಿಕ್ಕ ಸಿಕ್ಕದ್ದೆಲ್ಲ ತಂದು ಮನೆಯೊಳಗೆ ಇಟ್ಕೋಬಾರ್ದು ಅಂತ ಹೇಳಿರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟೇ ಪೂಜಾ ಸಾಮಗ್ರಿನ ಇಟ್ಕೊಂಡೇನಿ. ಪೂಜೆ ಫೋಟೋ ಆಗಲಿ, ಆಮೇಲೆ ವಿಗ್ರಹನ ಆಗಲಿ. ಈಗ ನೋಡಿರಿ, ಅಲೋವೆರಾನ ನಾನು ಕಟ್ ಮಾಡಿ ತೆಗಿಯತ್ತೇನೆ. ಯಾಕಪ್ಪ ಅಂದ್ರೆ ನಮ್ಮ ಅತ್ತೆ ನನಗೆ ಮೊನ್ನೆ ಊರಿಂದ ಬಂದಾಗ ಹೇಳಿದರು, 2-3 ತಿಂಗಳ ಹಿಂದೆ ಬಂದಾಗ ಅವ್ರು ಹೇಳೋಗಿದ್ರು, ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ. ಅವರು ಏನು ಹೇಳಿದ್ರಂದ್ರೆ ಅಮಾವಾಸ್ಯೆ ದಿವಸ ಅಲೋವೆರಾ ಇರ್ತೈತಲ್ಲ, ಅದನ್ನು ನೀವು ಇದನ್ನು ತೆಗೆದು ಈ ಥರ ಕಟ್ ಮಾಡಿ ಮನೆಯೊಳಗೆ ನಾವು ಏನು ಓಡಾಡ್ತೇವಲ್ಲ ಮೇನ್ ಡೋರು, ಆ ಚೌಕಟ್ ಮೇಲೆ ಅಲ್ಲಿ ಕಟ್ಟಾಕೆ ಹೇಳಿದರು. ಅಮಾವಾಸ್ಯೆ ದಿವಸನ ಕಟ್ಟಬೇಕಂತ ಹೇಳಿದರು. ಯಾಕಂದ್ರೆ ಯಾವುದೇ ಒಂದು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿನ ಆಗಲಿ, ಮನೆ ಮೇಲೆ ಕೆಟ್ಟ ದೃಷ್ಟಿನ ಆಗಲಿ, ಯಾವುದೇ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮನೆ ಒಳಗೆ ಬಂದು ಸೇರ್ಕೊಳ್ಳೋದಿಲ್ಲ. ನೀವು ಓಡಾಡ್ತಿರಲ್ಲ ಅಲ್ಲಿ ತಲೆ ಮೇಲೇ ಇರಬೇಕದು ಅಲೋವೆರಾ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಟೈಮ್ ಕೂಡಿ ಬಂತು ನೋಡ್ರಿ ಅದು ಅಮಾವಾಸ್ಯೆಗೆ. ಅಮಾವಾಸ್ಯೆ ಅಮಾವಾಸ್ಯೆಗೆ ಚೇಂಜ್ ಮಾಡ್ಕೊತ ಇರಬೇಕಂತ ಹೇಳಿದಾರೆ ರೀ ಅದನ್ನು ಅಲೋವೆರಾ. ಹಂಗೆ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ನಾನು
ಏನು ಚಪಾತಿ ಗಿಪಾತಿ ಏನು ಮಾಡ್ಕೊಂತ ಕೂತ್ಕೊಳ್ಳೋದು ಅಂದ್ಕೊಂಡು ಸಿಂಪಲಾಗಿ ಅಡುಗೆ ಮಾಡತ್ತೀನಿ. ಸಜ್ಜಕ ಮಾಡತ್ತೇನೆ ರೀ, ಅದಾದಮೇಲೆ ಪೊಂಗಲ್ ಮಾಡತ್ತೇನೆ, ಖಾರ ಪೊಂಗಲು. ಸಿಂಪಲ್ಲಾಗಿ ಇಷ್ಟೇ ನಂದು ಇವತ್ತು ಮಧ್ಯಾಹ್ನದ ಅಡುಗೆ ಪ್ರೋಗ್ರಾಮು. ಸಾಯಂಕಾಲ ಬೇಕಾದ್ರೆ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡೇನಿ. ಖಾರ ಪೊಂಗಲ್ಗೆ 1 ಚಮಚ ಜೀರಿಗೆ, 1 ಚಮಚ ಮೆಣಸನ್ನ ಹುರ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಕಲ್ಲಾಗ ಅದನ್ನು ನಾನು ಖಾರ ಪೊಂಗಲಿಗೆ ಸೇರಿಸ್ಕೊಂಡಿರ್ತೇನೆ ರೀ. ಜಸ್ಟ್ ಮಧ್ಯಾಹ್ನ ಎಷ್ಟು ಬೇಕಲ್ಲ ಅಷ್ಟು ಪೊಂಗಲ್ ಮಾಡತ್ತೇನೆ. ಸಾಯಂಕಾಲ ಚಿಂಟುಗೆ ಒಂದು ಹಾಟ್ ಬಾಕ್ಸ್ ಒಳಗೆ ಇಟ್ಬಿಡ್ತೇನೆ, ಅವ್ನು ಸಾಯಂಕಾಲ ಬಂದ ತಕ್ಷಣ ತಿನ್ನಕ್ಕೆ. ಬಿಸಿ ಬಿಸಿ ಇರ್ತೈತಿ, ಆರಿದ ಮೇಲೆ ಟೇಸ್ಟ್ ಹತ್ತಂಗಿಲ್ಲ ರೀ, ಇದು ಒಂಥರ ಚಲೋ ಅನ್ಸಂಗಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ತುಪ್ಪ ಹಾಕ್ಕೊಂಡು. ನಾನು ಇದಕ್ಕೆ ನೋಡಿರಿ ಜೀರಿಗೆ ಮೆಣಸಿನ ಪುಡಿ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡೇನಿ. ಆದಮೇಲೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಅದಾದಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿ ಸೇರಿಸ್ಕೊಂಡೇನಿ ಈ ಪೊಂಗಲ್ಗೆ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಖಾರ ಪೊಂಗಲ್ ರೆಡಿ ಆದಂಗೆ. ಮತ್ತು ಊರಿಂದ ಮೊನ್ನೆ ನಮ್ಮ ಮನೆಯವರು ಸದ್ಕದ ರವೆ ತಂದಿದ್ದರು, ಇಲ್ಲೆಲ್ಲ ಸಿಗಂಗಿಲ್ಲ ಗೊತ್ತು ನಿಮಗೆ, ಮೈಸೂರು ಸೈಡೆಲ್ಲ ಸದ್ಕದ ರವೆ ಸಿಗಂಗಿಲ್ಲ. ಸೊ ಹಾಗಾಗಿ ಊರಿಂದ ತಂದಿರೋ ಸದ್ಕದ ರವೆ ಇತ್ತು, ಅದರಿಂದ ಸಜ್ಜಕ ಮಾಡತ್ತೇನೆ. ನಮ್ಮ ಮನೆಯೊಳಗೆ ಹಸ್ಬೆಂಡ್ಗಾಗಲಿ ಮಕ್ಕಳಿಗಾಗಲಿ ಈ ರವದಿಂದ ಮಾಡಿರೋ ಸಜ್ಜಕ ಉಪ್ಪಿಟ್ಟು ಭಾಳ ಇಷ್ಟ, ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಅಗದಿ ಹೆಲ್ದಿ ರೀ ಇದು ಸದ್ಕದ ರವೆ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮಗೆ ಒಂಚೂರಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ್ರಿ, ನಮಸ್ಕಾರ.